ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ. ಸದಸ್ಯತ್ವ ಅಭಿಯಾನ ಸಭೆಯಲ್ಲಿ ಬಿಜೆಪಿ ಸದಸ್ಯರ ಗಲಾಟೆ. ಹಳಿಯಾಳ ತಾಲೂಕಿನ ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಬಿಜೆಪಿಗರಲ್ಲಿ ಉಂಟಾಗಿದ್ದ ಭಿನ್ನಾಭಿಪ್ರಾಯ ಮುಂದುವರೆದಿದ್ದು ಜಿಲ್ಲಾ ಮಟ್ಟದ ನಾಯಕರ ಮುಂದೆ ಬಿರುಕು ಪ್ರದರ್ಶನವಾಗಿದೆ. ಸದಸ್ಯತ್ವ ಅಭಿಯಾನದ ಮೂಲಕ ಪಕ್ಷ ಸಂಘಟನೆಗೆ ತೆರಳಿದ್ದ ಬಿಜೆಪಿ ನಾಯಕರು ಅದು ಸಾಧ್ಯವಾಗದೆ ಅಲ್ಲಿಂದ ಮರಳಿದ್ದಾರೆ. ಗಣೇಶ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನದ ಸಭೆ ಆಯೋಜಿಸಿತ್ತು. ಈ ಸಭೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗ್ಡೆ, ಜಿಲ್ಲಾ ಕಾರ್ಯದರ್ಶಿ ಶಿವಾನಿ ನರ್ಸಾನಿ ಸಹ ಭಾಗವಹಿಸಿದರು. ಆದರೆ ಶಿವಾನಿ ನರ್ಸಾನಿ ಭಾಗವಹಿಸಿದ್ದನ್ನು ಕೆಲವರು ಅಪೇಕ್ಷಿಸಿದ್ದು ವೇದಿಕೆ ಏರಿದ ಅವರನ್ನು ಎಳೆದಾಡಿದರು. ಶಿವಾನಿ ನರ್ಸಾನಿ ಆಗಮನ ವಿರೋಧಿಸಿ ಬಂದು ಬಣ್ಣದವರು ಜಿಲ್ಲಾ ಮಟ್ಟದ ನಾಯಕರೊಂದಿಗೆ ವಾಗ್ವಾದ ನಡೆಸಿದರು. ಸಭೆ ಶುರುವಾಗುವ ಮುನ್ನವೇ ಗಲಾಟೆ ನಡೆದಿದ್ದರಿಂದ ನಾಯಕರು ಅಲ್ಲಿಂದ ಮರಳಿದರು. ಪೊಲೀಸರು ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಬರದೇ ಇರೋ ಕಾರಣದಿಂದ ನೀವು ಮತ್ತೆ ಪ್ರಧಾನ ಕಾರ್ಯದರ್ಶಿ ಮತ್ತೊಂದು ಬರಲಿ, ಮತ್ತೆ ನನ್ನ ಜಿಲ್ಲಾ ಟೀಮ್ ನೀವು ಕೂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ನಾನು ಬರ್ತೇನೆ. ನೀವು ಜಿಲ್ಲಾ ಏನ್ ಕಮಿಟಿ ಬಂದಿರಿ, ನಿಮ್ಗೆಲ್ಲ ಹರಿದಿಸುವಾಗ ಹಳಿಯಾಳ ಮಂಡಲ ವತಿಯಿಂದ ನಾವೇ ನೋಡದಂತ ನೀವೆಲ್ಲ ಬರ್ರಿ. ಇದು 4 ತಿಂಗಳ ಹಿಂದ್ಗಡೆ ನಾವೆಲ್ಲ ಪೂರ್ತಿ ನಿಮ್ಗೆ ಏನಾಗಿದ್ರು ವಿಷಯ ತಿಳಿಸಿದ್ವಿ. ಏನಾಗಿದ್ರು ಯಾಕಂದ್ರೆ ಒಂದ್ ನಿಮಿಷ ನೀವೇನಾಗಿದೆ ಅಂತ ಎಲ್ಲ ವಿಷಯ ತಿಳಿಸಿದ್ವಿ. ಹೌದಲ್ಲ, ಇದಾದ ಕೂಡಲೇ ನೀವು ಅವಾಗನ ಬಂದು ಆ 4 ಮಂದಿ ಪರಿಹಾರ ನಮ್ಗೆ ನೀವೇನು ಹೇಳ್ತಿರಲ್ಲ, ಮಂಡಲ್ನ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರು ಅದರ ನಂತರ ಮತ್ತೆ ಯಾರಲ್ರಿ ಸಂಬಂಧಪಟ್ಟವರು ಜಿಲ್ಲೆಗೆ ಹೋಗಿದ್ದವರು ಅವ್ರು ಕರೀಸಿ ಕುಂಡಿಸಿದ್ರೆ ಮಾತು ಅವಾಗ ಬಗೆಹರಿಸಿತ್ತು. ಒಂದ್ ನಿಮಿಷ ನಾ ಹೇಳ್ತೀವಿ, ನೀವು ಹೇಳ್ತೀನಿ ನಾ ಕೇಳಿದ್ರೆ ನಾವು ಹೇಳ್ತೀವಿ. ನಾವು ಮಂಡಲ್ ಹೋಗ್ತೀನಿ, ನಾವು ಒಂದು ನಿಮ್ಗೆ ರಿಕ್ವೆಸ್ಟ್ ಏನು ಮಾಡೋದು ಅಂತ ಹೇಳಿದ್ರೆ ನೀವು ಬಂದಿರಿ ಆದರ್ಶ ಆಗುತ್ತೆ ಮ್ಯಾಲೆ ಹೋಗುವ, ನಿಮ್ದೇನು ಕಾರ್ಯಕ್ರಮ ಇದೆ ಅದು ನಮ್ಮ ಪಕ್ಷದ ಕಾರ್ಯಕ್ರಮ ಇದೆ ಅದೆಲ್ಲ ಮಾಡುವ. ಅದು ಒಂದು ಆ 4 ಮಂದಿ ಬಗೆಹರಿಸಿದ ಕೂಡಲೇ ಅದರ ನಂತರ ಬಗೆಹರಿಸು ಒಂದೇ ಶಬ್ದ ಬಗೆಹರಿಸುದು ಏನು ಅಂತಂದ್ರೆ ಜಿಲ್ಲೆಯಿಂದ ಏನು ಘೋಷಣೆ ಮಾಡಿದ್ರೆ ಅಧ್ಯಕ್ಷರಿಗೂ ಹೇಳಿದ್ದಾನೆ, ಜಿಲ್ಲೆಯಿಂದ ಏನು ಘೋಷಣೆ ಮಾಡಿದಾರ ಪ್ರತಿ ಸಭೆಗೂ ನೀವು ಕರಬೇಕು, ಎಲ್ಲರೂ ಜೋಡಿಸ್ಕೊಂಡು ಹೋಗ್ಬೇಕು. ಕ್ಯಾಸರ್ ಲಾಕ್ ಮಿರಜ್ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಿಸಬೇಕು ಎಂದು ಸ್ಥಳೀಯರಿಂದ ಮನವಿ. ಲೋಂಡಾ ವಾಸ್ಕೋ ರೈಲು ಮಾರ್ಗದ ತಿನ್ನಿ ಘಾಟ್ನಿಂದ ದುಸುಗಿವರೆಗಿನ ಡಬಲ್ ಟ್ರೆಕ್ಕಿಂಗ್ ಮತ್ತು ವಿದ್ಯುದೀಕರಣ ಕಾಮಗಾರಿ ಬಹುತೇಕವಾಗಿ ಪೂರ್ಣಗೊಂಡಿದ್ದು ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗದ ವ್ಯವಸ್ಥಾಪಕ ಹರ್ಷ ಖರೆ ಅವರು ಶುಕ್ರವಾರ ಪರಿಶೀಲಿಸಿದರು. ಈ ವೇಳೆಯಲ್ಲಿ ಗ್ರಾಮಸ್ಥರು ತಿನ್ನಿಘಾಟ್ನಲ್ಲಿ ಭೇಟಿಯಾಗಿ
2019 ಬಂದ್ ಆಗಿರುವ ಕ್ಯಾಸರ್ಲಾಕ್ ಮಿರಜ್ ಪ್ಯಾಸೆಂಜರ್ ರೈಲು ಸಂಚಾರ ಪುನರಾರಂಭಿಸಬೇಕು ಎಂದು ಮನವಿ ಮಾಡಿದರು. ಕೊರೋನಾದಿಂದಾಗಿ 2019 ಕ್ಯಾಸರ್ಲಾಕ್ ಮಿರಜ್ ಪ್ಯಾಸೆಂಜರ್ ರೈಲು ಸೇವೆಯನ್ನು ನಿಲ್ಲಿಸಲಾಗಿದೆ. ಇದರಿಂದಾಗಿ ಜೊಯ್ಡಾ ತಾಲೂಕಿನ ಕ್ಯಾಸರ್ಲಾಕ್, ಅಕೇತಿ, ಅನಮೋರ್, ತಿನ್ನಿಘಾಟ್, ದುಸ್ಗಿ ಭಾಗಗಳಿಂದ ಲೋಂಡಾ, ಖಾನಾಪುರ್, ಬೆಳಗಾವಿಗೆ ತೆರಳುವ ವಿದ್ಯಾರ್ಥಿಗಳು ಹಾಗೂ ನಾಗರಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಆದ್ದರಿಂದ ಕೂಡಲೇ ಈ ಪ್ಯಾಸೆಂಜರ್ ರೈಲು ಆರಂಭಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಈ ರೈಲು ಸೇವೆ ಆರಂಭಿಸುವ ಕುರಿತು ಚಿಂತನೆ ನಡೆಸುವುದಾಗಿ ರೈಲು ಹುಬ್ಬಳ್ಳಿ ವಿಭಾಗದ ವ್ಯವಸ್ಥಾಪಕ ಹರ್ಷ ಖಾರೆ ಗ್ರಾಮಸ್ಥರಿಗೆ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಸಂಜಯ್ ಹನ್ಬರ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗುಪ್ಪಾರ್ ಹನ್ಬರ್, ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಹಾಗೂ ಸದಸ್ಯ ಬಾಜಿರಾವ್ ಜಾಧವ್ ಸೇರಿದಂತೆ ಗ್ರಾಮಸ್ಥರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು.